ಸ್ಟೂಡೆಂಟ್ಸ್ ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಒಂದು ಕ್ವಶನ್ ಇದೆ ನನ್ನ ಹತ್ರ ಈ ಕ್ವಶನ್ ನಾನು ಕ್ವಿಕ್ ಆಗಿ ಓದ್ಬಿಡ್ತೀನಿ ನೋಡಿ ಫಾಲೋಯಿಂಗ್ ಇಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ಗಣೇಶ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st of March 2016 ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ ನೋಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಅಸೆಟ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಲಯಬಿಲಿಟೀಸ್ ಡೆಬಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಅಸೆಟ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಲಯಬಿಲಿಟೀಸ್ ಹಿಂಗ್ ಕೊಟ್ಬಿಟ್ರೆ ಇನ್ನೂ ಈಸಿ ನಿಮ್ಗೆ ಯಾವ್ದೇ ತಪ್ಪು ಮಾಡಕ್ ಹೋಗಲ್ಲ ಡೆಬಿಟ್ ಅಲ್ಲಿ ಇರೋ ಯಾವ್ದೇ ಕಾರಣಕ್ಕೂ ಇಲ್ಲಿ ಬರಲ್ಲ ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಯಾವ್ದೋ ಅಸೆಟ್ಸ್ ಅಲ್ಲಿ ಬರಲ್ಲ ಅರ್ಥ ಆಯ್ತಾ ಈಗ ಓಕೆ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಏನದು ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಸಿ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಮಷೀನ್ಸ್ ಇವೆಲ್ಲ ಟ್ಯಾಂಜಿಬಲ್ ಅಸೆಟ್ಸ್ ತಾನೆ ಸೊ ಅದಕ್ಕೆ ನಾವೇನ್ ಮಾಡಂದ್ರೆ ನೋಟ್ ನಂಬರ್ ಸಾರಿ ಫಸ್ಟ್ ಇಂದ ಬರೋಣ ಎಲ್ಲಿಂದ ಬರೋಣ ಶೇರ್ ಕ್ಯಾಪಿಟಲ್ ಇಂದ ಬರೋಣ ನನ್ನ ಕ್ವಶನ್ ಓದಿಲ್ಲ ಅಲ್ವಾ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಇನ್ವೆಂಟರೀಸ್ ಟ್ರೇಡ್ ರಿಸೀವಲ್ಸ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನಾನ್ ಕರೆಂಟ್ ಲಯಬಿಲಿಟಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಲಯಬಿಲಿಟಿ ಇಷ್ಟಿದೆ ಈಗ ಈ ಕ್ವಶನ್ ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಎಲ್ಲ ಅವನೇ ಹೆಡ್ಡಿಂಗ್ಸ್ ಹೆಡ್ಡಿಂಗ್ಸ್ ಕೊಟ್ಬಿಟ್ಟಿದ್ದಾನೆ ಕರೆಕ್ಟಾ ಯಾವ್ದಕ್ಕೆ ಹೆಡ್ಡಿಂಗ್ಸ್ ಇಲ್ಲ ಅದಕ್ಕೆ ಮಾತ್ರ ತಗೋಣ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಫಸ್ಟ್ ನೋಟ್ ನಂಬರ್ ಒನ್ ಶೇರ್ ಕ್ಯಾಪಿಟಲ್ ಕರೆಕ್ಟ್ ಏನಪ್ಪ ಶೇರ್ ಕ್ಯಾಪಿಟಲ್ ಅಲ್ಲಿ ನಮ್ಗಿರೋದು ಒಂದೇ ಒಂದು ಏನದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ ಅದು 50 lakh rupees ಇದೆ ಈ 50 lakh rupees ನ ಕ್ಲೋಸ್ ಮಾಡಿ ನಮಗೆ ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ ಒನ್ 50 lakh rupees ಬರೀತೀವಿ ಲಯಬಿಲಿಟಿ ಸೈಡ್ ಅಂದ್ರೆ ಯಾವಾಗ್ಲೂ ಕ್ರೆಡಿಟ್ ಸೈಡ್ ಅಲ್ಲೇ ನೋಡ್ಬೇಕು ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಎರಡು ಐಟಮ್ ಇದೆ ಒಂದು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ಇದೆ ಎಷ್ಟಿದೆ ಅದು 5 lakh ಇದೆ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ಎಷ್ಟಿದೆ ಅದು 4 lakhs ಒಟ್ಟು ಎಷ್ಟಾಯ್ತಪ್ಪ 9 lakhs ಆಯ್ತು ಇದನ್ನ ಟೋಟಲ್ ಮಾಡೋದು ಇಲ್ಲಿ ಶೆಡ್ಯೂಲ್ ನಂಬರ್ 2 9 lakhs ಅಂತ ಬರಲ್ವಾ ಇದು ಬರುತ್ತಾ ಇಲ್ಲ ಬರುತ್ತೆ ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಯಾವಾಗ್ಲೂ ನಿಲ್ಲು ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ ಅವನೇ ಹೇಳಿದ್ದಾನೆ ಏನಂತ ನಾನ್ ಕರೆಂಟ್ ಲಯಬಿಲಿಟಿ 80 lakhs ಅಂತ ಹೇಳಿದ್ದಾನೆ ಅದನ್ನ ಏನು ನೋಟು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಇಷ್ಟು ಸೇರಿಸಿ ಕರೆಂಟ್ ಲಯಬಿಲಿಟಿ ಕರೆಕ್ಟಾ ಎಷ್ಟಿದೆ ಅಂತ ಒಟ್ಟು 60 lakhs ಇದೆಯಂತೆ ಬರೆದು ಬಿಡಿ ಅಲ್ಲಿ ಟೋಟಲ್ ಎಷ್ಟಿದೆಪ್ಪ ಟೋಟಲ್ 1 crore 99 lakhs ಇದೆ 1 crore 99 lakhs ಇದನ್ನ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ 2 ನಿಮಿಷ ಆಗುತ್ತೆ ಕರೆಕ್ಟಾ ಈಗ ನೆಕ್ಸ್ಟ್ ಅಸೆಟ್ ಸೈಡ್ ಬರೋಣ ಈಗ ಅಸೆಟ್ ಸೈಡ್ ಗೆ ನೋಟ್ ನಂಬರ್ 3 ಟ್ಯಾಂಜಿಬಲ್ ಅಸೆಟ್ಸ್ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಏನಿದೆಯಪ್ಪ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಇದೆ ಎಷ್ಟಿದೆಯಪ್ಪ ಅದು 80 lakhs ಇದೆ ಇದನ್ನ ಕ್ಲೋಸ್ ಮಾಡಿ 80 lakhs ಅಂತ ಬರೀವಿ ನಂಬರ್ 3 80 lakhs ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಅವನೇ ಕೊಟ್ಟಿರೋದ್ರಿಂದ ಇದಕ್ಕೆ ನೋಟ್ ನಂಬರ್ ಏನು ಬೇಡ 30 lakhs ಅಂತ ಬರೆದು ನೆಕ್ಸ್ಟ್ ಅದರ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ದಾನೆ ಏನಂತ ಹೇಳಿದ್ದಾನೆ ಸೇ ಇಲ್ಲಿ ನಮಗೆ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರೆಂಟ್ ಅಸೆಟ್ಸ್ ಅಲ್ಲೇ ಬರುತ್ತೆ ಅದು ಎಲ್ಲಿ ಬರುತ್ತೆ ಕರೆಂಟ್ ಅಸೆಟ್ಸ್ ಅಲ್ಲೇ ಅದಕ್ಕೆ ನಾನೇನ್ ಮಾಡ್ತೀನಿ ಆಮೇಲಿಂದ ತಗೋಣ ನೆಕ್ಸ್ಟ್ ಏನಿದೆಯಪ್ಪ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಇದೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇದೆಯಾ ಇಲ್ಲ ಅದಕ್ಕೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇಸ್ 0 ನೆಕ್ಸ್ಟ್ ಇನ್ವೆಂಟರಿ ಇದೆಯಾ ಇದೆ ಡೈರೆಕ್ಟ್ ಆಗಿ ಹಾಕ್ಬಿಡಿ ಯಾಕೆಂದ್ರೆ ಅದಕ್ಕೂ ನೋಟ್ ಬೇಕಾಗಿಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಅದನ್ನು ಅವನೇ ಕೊಟ್ಬಿಟ್ಟಿದ್ದಾನೆ ಡೈರೆಕ್ಟ್ ಆಗಿ ಹಾಕಿ ಆಮೇಲೆ ಕ್ಯಾಶ್ ಅಂಡ್ ಈಕ್ವಲೆಂಟ್ ಅದು ಇದೆ ಎಷ್ಟಂತ ಇದೆ 40 lakhs ಅಂತ ಇದೆ ಈಗ ನಾನು ಅದರ್ ಕರೆಂಟ್ ಲಯಬಿಲಿಟಿ ಬದಲು ಅದರ್ ಕರೆಂಟ್ ಅಸೆಟ್ಸ್ ಬದಲು ಏನ್ ಬರೀತೀನಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರೀತೀನಿ ಏನಂತ ಬರೆಯೋಣ ಕರೆಂಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ ಅದು 40 lakhs ಅಷ್ಟೇ 10 lakhs ಇದೆ ಟೋಟಲ್ ಮಾಡಿದ್ರೆ ಅದು ಕೂಡ ಎಷ್ಟು ಬರುತ್ತೆ 1 crore 99 lakhs ಬರುತ್ತೆ ಇದೆಯಾ ಸೊ ಲಾಸ್ಟ್ ಅಲ್ಲಿ ಅದರ್ ನಾನ್ ಕರೆಂಟ್ ಅಸೆಟ್ ನಾನ್ ಕರೆಂಟ್ ಅಸೆಟ್
other non-current asset. Alge illi other non-current asset esappa ide 20 lakhs. ನೋಡಿ ಇದು ನಾನ್ ಕರೆಂಟ್ ಅಸೆಟ್ ಅಲ್ವಾ, ಅದಕ್ಕೆ ನಾನ್ ಕರೆಂಟ್ ಅಸೆಟ್ ಅಲ್ಲೇ ಹಾಕ್ಬೇಕು. ಇದು ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಕರೆಂಟ್ ಅಲ್ಲೇ ಹಾಕಿ. ಅರ್ಥ ಆಯ್ತಾ? ಇಷ್ಟು ಬರ್ಕೊಟ್ರೆ ಎಷ್ಟು ಮಾರ್ಕ್ಸ್ ನಮ್ಗೆ? 7.5 ಮಾರ್ಕ್ಸ್.